ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರೋದು. ಈ ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ. ಇವರ ಹೆಸರು ಚಂದ್ರಕಲಾ ಅಂತೇಳ್ಬಿಟ್ಟು, ವಯಸ್ಸು 48, ಊರು ಕನಕಪುರದವರು. ಇನ್ನು ಕಾಚ ಹಾಕಲ್ಲ, ಲಂಗ ಮಾತ್ರ ಹಾಕೋತೀನಿ ಅಂತಕ್ಕಂಥ ಮಾತನ್ನು ತಿಳಿಸಿದ್ದಾರೆ. ಇನ್ನು ತೂತ ಚಪ್ಪಟೆ ಆಗಿದೆ, ಅಂದರೆ ಸ್ವಲ್ಪ ಆಗಲಾಗಿದೆ. ಗಂಡ ಇಲ್ಲ, ತೀರಿಕೊಂಡಿದ್ದಾರೆ. ಇನ್ನು ಕೆಲಸ ಮನೆಯಲ್ಲೇ ಇರ್ತೀನಿ ಅಂತಕ್ಕಂಥ ಮಾತನ್ನು ತಿಳಿಸಿರೋದು. ಇನ್ನು ಆದಾಯ 45 ಲಕ್ಷದ ಒಂದು ಸ್ವಂತ ಮನೆಯನ್ನು ಹೊಂದಿದ್ದಾರೆ. ಇನ್ನು ಮಕ್ಕಳು, ಒಬ್ಬಳೇ ಒಬ್ಬಳು ಮಗಳಿದ್ದಾಳೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಇವರು ಜೀವನದಲ್ಲಿ ಅನುಭವಿಸಿದ ಕಷ್ಟಗಳ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿರೋದು. ನನಗೆ ಸ್ವಲ್ಪ ಲೇಟಾಗಿ ಮದುವೆ ಆಯಿತು, ಗಂಡ ಬಿಸ್ನೆಸ್ ಮ್ಯಾನ್, ತುಂಬಾ ಹಣ ಮಾಡಿ ಹೋಗಿದ್ದಾನೆ. ನನ್ನದೇ ಒಂದು ಸ್ವಂತ ಮನೆ ಇದೆ, ಹಾಗೆ ಒಂದು ಕಾರ್ ಕೂಡ ಇದೆ. ಇನ್ನು ಮಗಳು 25 ವರ್ಷದವಳು, ಗಂಡು ಹುಡುಕುತ್ತಿದ್ದೇನೆ ಅಂತ ತಿಳಿಸಿರೋದು. ಇನ್ನು ಮಗಳು ಮೊದಲು ಒಬ್ಬನನ್ನು ಇಷ್ಟಪಟ್ಟಿದ್ಲು, ಆದರೆ ಅವನು ಅಮ್ಮ ಮತ್ತು ಮಗಳು ಇಬ್ಬರನ್ನೂ ಕೂಡ ಕೈದು ಮಜಾ ಮಾಡೋ ಆಸೆಯನ್ನು ಹೊಂದಿದ್ದ. ಸೊ ಹಾಗಾಗಿ ನಮಗೆ ಗೊತ್ತಾಗಿ ಬೇಡ ಅಂತ ಕ್ಯಾನ್ಸಲ್ ಮಾಡಿಕೊಂಡ್ವಿ. ಸೊ ಈಗ ಮಗಳು ಕೆಲಸಕ್ಕೆ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದಾಳೆ. ನಾನು ಮನೆಯಲ್ಲಿ ಒಬ್ಬಳೇ ಇರುತ್ತೇನೆ, ಇದೇ ಒಂದು ಒಳ್ಳೆಯ ಅವಕಾಶ ನನಗಂತೇಳಿ ಅದಿಷ್ಟು ಇವರು ಜೀವನದಲ್ಲಿ ಅನುಭವಿಸಿದ ಕಷ್ಟಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಇವರಿಗೆ ಯಾವ ತರಹದ ಒಬ್ಬ ಬರಬೇಕು ಮತ್ತು ವರನಲ್ಲಿ ಇರಬೇಕಾದಂತಹ ಗುಣಗಳ ಬಗ್ಗೆಯೂ ಕೂಡ ಇವರೇ ಖುದ್ದಾಗಿ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿದ್ದಾರೆ. ಮುದುಕಾಗಿದ್ದರೂ ನನಗೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಅಂತ ಹೇಳ್ಕೊಂಡಿರೋದು. ಇನ್ನು ಮುಖ್ಯವಾಗಿ ಮಗಳ ಮೇಲೆ ಕಣ್ಣಾಕಬಾರ್ದು, ನನ್ನನ್ನು ಎಷ್ಟು ಸಾರಿ ಬೇಕೋ ಅಷ್ಟು ಬಾರಿ ಬಗ್ಗಿಸಿಕೊಂಡು ಕೇಯ್ದು ನಿಮ್ಮ ಆಸೆಯನ್ನು ತೀರಿಸಿಕೊಳ್ಳಿ. ಜೊತೆಗೆ ನನಗೂ ತೃಪ್ತಿಪಡಿಸಿದರೆ ನಿಮಗೆ ದುಡ್ಡು ಸಿಗ್ತಾ ಹೋಗುತ್ತೆ. ಒಂದು ವೇಳೆ ನಂದು ಮಾಡಿ ಮಾಡಿ ಸುಸ್ತಾದರೆ ನನ್ನ ಮಗಳ ತೂತು ಕೂಡ ಸಿಗ್ತಾ ಹೋಗುತ್ತೆ. ಆದರೆ ಅದಕ್ಕೆ ಅವಳ ಒಪ್ಪಿಗೆಯನ್ನು ಪಡೆಯಬೇಕು. ಇಬ್ಬರ ಒಪ್ಪಿಗೆ ಪಡೆದುಕೊಂಡ್ರೆ ಒಂದೇ ಹಾಸಿಗೆಯಲ್ಲಿ ಇಬ್ಬರನ್ನು ಬಗ್ಗಿಸಿಕೊಂಡು ರಾತ್ರಿ ಇಡೀ ಚೆನ್ನಾಗಿ ಕೇಯ್ದು ಸುಖವನ್ನು ಅನುಭವಿಸಬಹುದು ಅಂತೇಳಿ ಇದಿಷ್ಟು ವರನಲ್ಲಿ ಇರಬೇಕಾದಂತಹ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಇವರ ಒಂದು ಮನೆಯಾಗಿರುತ್ತೆ. ಈ ಒಂದು ಮನೆಯಲ್ಲಿ ಅಮ್ಮ ಮಗಳು ಮಾತ್ರ ಇರೋದು. ಅಂದಾಜು ವೆಚ್ಚ 45 ಲಕ್ಷದಲ್ಲಿ ಈ ಒಂದು ಮನೆಯ ನಿರ್ಮಾಣವನ್ನು ಮಾಡಿಸಿದ್ದಾರೆ. ಸೊ ಇದು ಗಂಡ ಇರುವಾಗಲೇ ಈ ಒಂದು ಮನೆಯನ್ನು ಕಟ್ಟಿಸಿರೋದು. ಸೊ ಮೇನ್ ಡೋರಿಗೆ ಎಂಟರ್ ಆದ ತಕ್ಷಣ ನಿಮಗೆ ಡೈನಿಂಗು ಮತ್ತು ಅದರ ಮುಂದಗಡೆನೇ ಎರಡು ಬೆಡ್ರೂಮ್ಗಳು ಕಾಣುತ್ತೆ. ಎರಡು ಬೆಡ್ರೂಮನ್ನು ಕೂಡ ಅಮ್ಮ ಮಗಳು ಯೂಸ್ ಮಾಡ್ಕೊಳ್ತಾರೆ. ಸೊ ತುಂಬಾ ಸಿಂಪಲಾಗಿ ಮಾಡಿಸ್ಕೊಂಡಿರೋದು, ಅಷ್ಟೇನು ಲಕ್ಸುರಿಯಸ್ ಆಗಿಲ್ಲ ಅಂದರೂ ಕೂಡ ತುಂಬಾ ಸಿಂಪಲಾಗಿ ಮಾಡಿಕೊಂಡಿರೋದು. ಇದು ಡ್ರೆಸ್ಸಿಂಗ್ ರೂಮ್ ಆಗಿರುತ್ತೆ, ಅಂದರೆ ಸ್ಯಾರಿ ಉಟ್ಕೊಳ್ಳೋದು, ಸೊ ಮತ್ತೊಂದು ಎಲ್ಲವೂ ಕೂಡ ಒಂದು ರೂಮಲ್ಲಿ ಇರುವಂಥದ್ದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಕೂಡ ಚಂದ್ರಕಲಾ ಅವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಿಮಗೆ ಒಂದು ವೇಳೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗಿ, ಜಾಯ್ನ್ ಆಗುವ ಮುಖಾಂತರ ಇವರ ಒಂದು ಮೊಬೈಲ್ ನಂಬರ್ ಸಿಗ್ತಾ ಹೋಗುತ್ತೆ. ಸೊ ಕಾಲ್ ಮಾಡಿಬಿಟ್ಟು ಇವರನ್ನು ಸೆಟ್ ಮಾಡ್ಕೊಳ್ಬೋದು.